ಸುದೀರ್ಘ ಮೂರು ತಿಂಗಳ ಏಳು ಹಂತದ ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆ ಇದೀಗ ಎಕ್ಸಿಟ್ ಪೋಲ್ ಬಂದಿದೆ ಎಲ್ಲ ಕಡೆ ಮೋದಿ ಮತ್ತೊಮ್ಮೆ ನಾನೂರನ್ನ ಪಡೆಯಲಿಲ್ಲ ಅಂದ್ರೂ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಎನ್ ಡಿ ಎ ಸರ್ಕಾರವೇ ಕೇಂದ್ರವನ್ನ ಅಂದ್ರೆ ಕೇಂದ್ರದಲ್ಲಿ ಮತ್ತೆ ಬಂದು ಕೂರುತ್ತೆ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಇದೀಗ ಮತ ಹಬ್ಬದ ಕೊನೆಯ ಅಂಕ ಫಲಿತಾಂಶ ಆದರೆ ಅದಕ್ಕೂ ಮುನ ಕುತೂಹಲ ಕೆರಳಿಸುವಂತಹ ಘಟ್ಟ ಅಂದರೆ ಎಕ್ಸಿಟ್ ಪೋಲ್ ಹದಿನೆಂಟನೇ ಸಾರ್ವತ್ರಿಕ ಚುನಾವಣೆಯ ಅಂತಿಮ ಹಂತದ ಮತದಾನ ಮುಗಿದಿದೆ ಈ ಬೆನ್ನಲ್ಲೇ ವಿವಿಧ ಸರ್ವ ಸಂಸ್ಥೆಗಳು ಮಾಧ್ಯಮಗಳು ಜಂಟಿಯಾಗಿ ಮಾಡಿದ ಚುನಾವಣಾ ಉತ್ತರ ಸಮೀಕ್ಷೆಗಳು ಪ್ರಕಟ ಆಗಿದೆ ಬಿಜೆಪಿಯ ಸೋ ಪಾರ್ ಕನಸು ನನಸಾಗುತ್ತಾ ಬಿಜೆಪಿಗೆ ಇನ್ನಷ್ಟು ಬಲ ಬರುತ್ತಾ ವಿಪಕ್ಷ ಐ ಎನ್ ಡಿ ಐ ಎ ಕೂಟದ ಅಧಿಕಾರ ಹಿಡಿಯುವ ಕನಸು ನನಸಾಗುತ್ತಾ ಅನ್ನೋ ಪ್ರಶ್ನೆಗೆ ಎಕ್ಸಿಟ್ ಪೋಲ್ ಖಚಿತ ಉತ್ತರ ಕೊಟ್ಟಿಲ್ಲ ಆದರೆ ಫಲಿತಾಂಶ ಏನಾಗ್ಬೋದು ಅನ್ನೋ ಅಂದಾಜನ್ನಂತೂ ಅನಾವರಣ ಮಾಡಿವೆ ಬಹುತೇಕ ಸಮೀಕ್ಷೆಗಳ ಪ್ರಕಾರ ಮತ್ತೆ ಎನ್ ಡಿ ಎ ಹ್ಯಾಟ್ರಿಕ್ ಗೆಲುವು ಸಾಧಿಸೋದು ಪಕ್ಕಾಗಿದೆ ಮತ್ತೆ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಎ ಕೂಟ ಮಕಾಡೆ ಮಲ್ಗತ್ತೆ ಚುನಾವಣೋತ್ತರ ಸಮೀಕ್ಷೆಗಳು ಹೆಚ್ಚು ಕಡಿಮೆ ನಿಜ ಆಗಬಹುದು ಇಲ್ಲಿ ತನಕ ನಾವು ನೋಡಿರೋ ಮಟ್ಟಿಗೆ ಆದರೆ ಇವು ಜೂನ್ ನಾಲ್ಕರಂದು ಪ್ರಕಟ ಆಗುವ ಭಾರತದ ಜನಾದೇಶದ ಬಗ್ಗೆ ಉದ್ವೇಗ ಮತ್ತು ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಅನ್ನೋದಂತೂ ನಿಜ ಮೊದಲಿಗೆ ಚುನಾವಣೋತ್ತರ ಸಮೀಕ್ಷೆಗಳನ್ನ ಗಮನಿಸಿಬಿಡೋಣ ಎಸ್ ಅದೇ ಇವರು ಚಾರ್ಸೋ ಪಾರ್ ಅನ್ನೋರಲ್ಲ ಆಪ್ ಕಿ ಬಾರ್ ಚಾರ್ಸೋ ಪಾರ್ ಅಂತ ನಾನೂರು ಬರಲಿಲ್ಲ ಅಂದ್ರೂ ಹತ್ತತ್ರ ಸ್ಪಷ್ಟ ಬಹುಮತವನ್ನು ಗೆಲ್ಲುತ್ತೆ ಎನ್ ಡಿ ಎ ಅಂತ ಸದ್ಯಕ್ಕೆ ಸಿಗ್ತಾರೋ ಮಾಹಿತಿ ಬಟ್ ಈಗ ಯಾವ್ಯಾವ ಸಂಸ್ಥೆಗಳು ಏನು ಎಷ್ಟೆಷ್ಟು ಮಾರ್ಕ್ಸ್ ಅಷ್ಟೇ ಎಷ್ಟೆಷ್ಟು ಗೆಲ್ಲುತ್ತವೆ ಅಂತ ಹೇಳಿದಾವೆ ನೋಡ್ತಾ ಹೋಗೋಣ ಟುಡೇ ಚಾಣಕ್ಯ ಎನ್ ಡಿ ಎ ಅವ್ರು ಹೇಳ್ದಂತೆ ನಾನೂರಕ್ಕೆ ನಾನ್ನೂರನ್ನು ಗೆಲ್ಲುತ್ತೆ ಗೆದ್ದುಕೊಳ್ಳುವ ಸಾಮರ್ಥ್ಯ ಇದೆ ಜನರ ಅಭಿಮತ ಎನ್ ಡಿ ಎ ಕಡೆಗಿದೆ ಅಥವಾ ಮೋದಿ ಕಡೆಗಿದೆ ಅನ್ನುವಂಥದ್ದನ್ನು ಟುಡೇಸ್ ಚಾಣಕ್ಯ ಹೇಳ್ತಾ ಇದೆ ಜೊತೆಗೆ ಇಂಡಿಯಾ ಐ ಎನ್ ಡಿ ಐ ಎ ಏನಿದೆ ಟೋಟಲ್ ಆಗಿ ನೂರ ಏಳು ಬರುತ್ತೆ ಅದ್ರಲ್ಲಿ ಕಾಂಗ್ರೆಸ್ ಒಂದು ಐವತ್ತು ಸ್ಥಾನಕ್ಕೆ ತೃಪ್ತ ಪಡ್ಕೊಳ್ಬಹುದು ಅಂತ ಏನು ಸಿ ವೋಟರ್ ಸಂಸ್ಥೆ ನಡೆಸಿರುವಂತಹ ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಎ ಮುನ್ನೂರ ಐವತ್ ತನಕ ಒಂದ್ ರೀತಿ ಸ್ವೀಪ್ ಮಾಡ್ಬೋದು ಜೊತೆಗೆ ಐ ಎನ್ ಡಿ ಐ ಎ ಟೋಟಲ್ ಆಗಿ ಕಾಂಗ್ರೆಸ್ ಸೇರಿದಂತೆ ನೂರ ಐವತ್ತ ಎರಡರಿಂದ ನೂರ ಎಂಬತ್ತೆರಡು ತನಕ ಬರ್ಬೋದು ಅಂತ ಸಿ ವೋಟರ್ ಹೇಳ್ತಾ ಇದ್ದಾರೆ ಏನು ಇತರರು ನಾಲ್ಕರಿಂದ ಹನ್ನೆರಡು ಟೈಮ್ಸ್ ನಾವು ಎನ್ ಡಿ ಎ ಮುನ್ನೂರ ಐವತ್ತೆಂಟು ಸ್ಥಾನಗಳನ್ನು ಗೆದ್ಕೊಳ್ಳುವಲ್ಲಿ ಮುನ್ನೂರ ಐವತ್ತೆಂಟು ಕಡೆ ಸಂಸದರನ್ನು ಗೆದ್ಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ ಐ ಎನ್ ಡಿ ಐ ಎ ನೂರ ಐವತ್ತೆರಡಕ್ಕಷ್ಟೇ ಸೀಮಿತ ಆಗಬೇಕು ಇತರರು ಹತ್ತತ್ರ ಮೂವತ್ತ್ ಮೂರು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಟೈಮ್ಸ್ ನಾವು ಅವರು ಅದೇ ರೀತಿಯಾಗಿ ಮುಂದಕ್ಕೆ ನೋಡ್ತಾ ಹೋಗೋಣ ಆಕ್ಸಿಸ್ ಮೈ ಇಂಡಿಯಾ ಓಕೆ ಟೈಮ್ಸ್ ನಾವು ಆಲ್ರೆಡಿ ನೋಡಿದ್ದೀವಿ ನಾವು ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಹೇಳುವ ನಡೆಸಿರುವಂತಹ ಸರ್ವೆ ಸಮ ಪ್ರಕಾರ ಎನ್ ಡಿ ಎ ಮುನ್ನೂರ ಅರವತ್ತೊಂದರಿಂದ ನಾನ್ನೂರನ್ನ ಬೇಕಾದರೂ ದಾಟಬಹುದು ನಾನೂರ ಒಂದು ಅಂತ ಇವರು ಕೊಟ್ಟಿರುವಂತಹ ಸರ್ವೆಯ ಅಂಶ ಆಕ್ಸಿಸ್ ಮೈ ಇಂಡಿಯಾ ಐ ಎನ್ ಡಿ ಐ ಎ ಕಾಂಗ್ರೆಸ್ ಸೇರಿದಂತೆ ಉಳಿದಂತಹ ಎಲ್ಲ ವಿಪಕ್ಷಗಳು ನೂರ ಮೂವತ್ತೊಂದರಿಂದ ನೂರ ಅರವತ್ತಾರಕ್ಕೆ ತೃಪ್ತ ಪಡ್ಕೋಬೇಕು ಇತರರು ಎಂಟರಿಂದ ಇಪ್ಪತ್ತು ಸ್ಥಾನದೊಳಗೆ ಯಾರಾದರೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಎನ್ ಡಿ ಟಿ ವಿ ಪೋಲ್ ಆಫ್ ಅಂದರೆ ಪೋಲ್ ಆಫ್ ಪೋಲ್ ಅಂತ ನೋಡಿದಾಗ ಎನ್ ಡಿ ಎ ಅಥವಾ ಬಿ ಜೆ ಪಿ ಮುನ್ನೂರ ಐವತ್ತೇಳು ಸ್ಥಾನ ಐ ಎನ್ ಡಿ ಐ ಎ ನೂರ ನಲ್ವತ್ತೆಂಟು ಇತರರು ಮೂವತ್ತೆಂಟು ಅಂತ ಇವ್ರು ಹೇಳ್ತಾ ಇರೋದು ಸೊ ನೆಕ್ಸ್ಟ್ ಜನ್ ಕಿ ಬಾತ್ ಸಂಸ್ಥೆ ನಡೆಸಿರುವಂತಹ ಎಕ್ಸಿಟ್ ಪೋಲ್ ಅಥವಾ ಸರ್ವೆ ಗಮನಿಸಿದಾಗ ಎನ್ ಡಿ ಎ ಮುನ್ನೂರ ಎಪ್ಪತ್ತೇಳು ಐ ಎನ್ ಡಿ ಐ ಎ ನೂರ ಐವತ್ತೊಂದು ಇತರೆ ಹದಿನೈದಕ್ಕೆ ಬಂದು ನಿಂತ್ಕೊಳ್ಬೋದು ಅಂತ ಇಂಡಿಯಾ ನ್ಯೂಸ್ ಪ್ರಕಾರ ಎನ್ ಡಿ ಎ ಮುನ್ನೂರ ಎಪ್ಪತ್ತೊಂದು ಇಂಡಿಯಾ ಡಿಆ ಇತರೆ ಹದಿನೈದಕ್ಕೆ ತೃಪ್ತವಾಗ್ಬೋದು ಅಂತ ಸೊ ಇಲ್ಲೆಲ್ಲ ಗಮನಿಸ್ತಾ ಹಂಗೆ ಬಿ ಜೆ ಪಿ ನಾನೂರನ್ನ ತಲುಪುತ್ತಾ ಇಲ್ವಾ ಅನ್ನುವಂಥದ್ದು ಕುತೂಹಲ ಆದರೆ ಬಹುಮತದೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದನ್ನ ಎಲ್ಲ ಎಕ್ಸಿಟ್ ಪೋಲ್ಗಳು ಸಾರಿ ಸಾರಿ ಹೇಳ್ತಾ ಇದೆ ಎಕ್ಸಿಟ್ ಪೋಲ್ ಗಳನ್ನ ಅಂದ್ರೆ ಎಷ್ಟೋ ಸಲ ಇದು ನಿಜ ಕೂಡ ಆಗಿದೆ ಹತ್ತತ್ರ ಹೋಗಿ ನಿಂತಿದೆ ಅವರು ಹದಿನೈದು ಮಾರ್ಕ್ಸ್ ಕೊಟ್ಟರೆ ಹದಿನೈದಕ್ಕೆ ಬರಲಿಲ್ಲ ಅಂದ್ರೆ ಹದಿನೈದು ಇಲ್ಲ ಹದಿನಾಲ್ಕೋ ಇಲ್ಲ ಹದಿನೇಳಕೋ ಆಸುಪಾಸಿನಲ್ಲಿ ಬಂದು ನಿಂತಿರುವಂತಹ ಅಂಕಿ ಅಂಶಗಳನ್ನ ಇಲ್ಲಿ ತನಕ ಗಮನಿಸಿದ್ವಿ ಹಾಗಾಗಿ ಮೋದಿ ಬಿಜೆಪಿಗೆ ಅಥವಾ ಎನ್ ಡಿ ಒಂದು ರೀತಿ ಮತ್ತಷ್ಟು ಬಲ ಬಂದಂಗೆ ಕಾಣಿಸ್ತದೆ ಆಲ್ರೆಡಿ ಮೋದಿ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಇದರ ನಡುವೆ ಈ ಒಂದು ಎಕ್ಸಿಟ್ ಪೋಲ್ ಬಿ ಜೆ ಗೆ ಅದರಲ್ಲೂ ಕೂಡ ಕೆಲವೊಂದು ಕಡೆ ಎಲ್ಲ ತಮ್ಮ ಖಾತೆಯೇ ಇರಲಿಲ್ಲ ಅಂತಹ ಕಡೆ ಅಕೌಂಟ್ ಕೂಡ ಓಪನ್ ಮಾಡೋ ಸಾಧ್ಯತೆ ಇದೆ ಒಂದು ಎರಡು ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ನಮ್ಮ ಪಕ್ಕದ ನೆರೆ ರಾಜ್ಯ ತಮಿಳುನಾಡು ಅಂತ ನೋಡಿದಾಗ ಅವರು ಉಸ್ತುವಾರಿನ ಹೊತ್ತಿದ್ರು ಆ ಕಡೆ ಭಾಗದಲ್ಲಿ ಅಟ್ಲೀಸ್ಟ್ ಖಾತೆ ತೆರೆಯುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದ್ ರೀತಿ ಬಿಜೆಪಿಗೆ ಹಬ್ಬ ಅಂತೆಲ್ಲ ಹೇಳ್ಬೋದು ಸುಮಾರು ಮೂರು ತಿಂಗಳುಗಳ ಕಾಲ ಬರೋಬ್ಬರಿ ಮೂರು ತಿಂಗಳುಗಳ ಕಾಲ ಏಳು ಹಂತದ ಚುನಾವಣೆಯನ್ನು ನಡೆಸಿದಂತಹ ನಮ್ಮ ಭಾರತ ದೇಶ ಇದೀಗ ಮೋದಿ ಮತ್ತೊಮ್ಮೆ ಖಚಿತ ಅನ್ನುವಂತಹ ರಿಸಲ್ಟನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಈ ಸಲ ಈ ಎನ್ ಡಿ ಎ ಮೈತ್ರಿಕೂಟ ಏನಿದೆ ನಾನ್ನೂರು ಸೀಟ್ಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇತ್ತು ಸರ್ವೆಗಳು ಕೆಲವೊಂದು ಹೇಳ್ತಾ ಇರೋ ಪ್ರಕಾರ ಗೆಲ್ಲೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿಗಿಂತಲೂ ಕೂಡ ಉತ್ತಮ ಸಂಖ್ಯೆ ಈ ಸಲ